ಧನ್ಯವಾದಗಳು ನಡವಳ್ಳಿ ಮಹಾದೇವ ಅವರಿಗೆ. ಈಗ ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆಗೊಳ್ಳಲಿದೆ. ದಯಮಾಡಿ ವೇದಿಕೆ ಮೇಲಿರೋರು ಎಲ್ಲೆಲ್ಲಿದ್ರೆ ಅಲ್ಲೆಲ್ಲ ಕೂತ್ಕೊಳ್ಳಿ, ಯಾಕಂದ್ರೆ ಬಹಳ ಶಿಸ್ತಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದೀವಿ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಬಹಳ ಮುಖ್ಯ ಅಂತ ನಮ್ಗೆ ಗೊತ್ತಿದೆ. ಪ್ರಸಾದ್ ಅವ್ರ ಮೇಲೆ ಪ್ರೀತಿ ಅಭಿಮಾನದಿಂದ ಎಲ್ಲರೂ ಬಂದಿದ್ದೀರಿ. ದಯಮಾಡಿ ಯಾರು ಗೊಂದಲ ಮಾಡಬಾರ್ದು, ಯಾರು ಓಡಾಡಬೇಡಿ ಮಧ್ಯದಲ್ಲಿ. ವೇದಿಕೆ ಕಾರ್ಯಕ್ರಮ ಈಗ ಶುರು ಆಗ್ತದೆ. ಬಂಧುಗಳೇ, ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕುರಿತಂತೆ ಮಾಡ್ತಿರುವಂತ ಕಾರ್ಯಕ್ರಮ ಇದು, ಶ್ರದ್ಧಾಂಜಲಿ ಅಂತ ನಾವು ಹೇಳಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಆ ಪದವನ್ನು ಬಳಸ್ತಾ ಇದ್ದೀವಿ. ನಿನ್ನೆ ಯಾರೋ ಒಬ್ರು ಹೇಳಿದ್ರು ಪ್ರಸಾದ್ ಅವರಿಂದ ನಡೀತಿರುವಂತಹ ಮೊದಲನೇ ಕಾರ್ಯಕ್ರಮ ಅಂತ. ಖಂಡಿತ ನಾವೆಲ್ಲ ಇದು ಒಪ್ಪೋದಿಲ್ಲ, ಅದು ಗಂಡತನ ಅಂತ ಅನಿಸ್ತದೆ. ಪ್ರಸಾದ್ ಅವ್ರು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಪ್ರಸಾದ್ ಅವ್ರು ನಮ್ಮೊಳಗಿದ್ದಾರೆ, ನಮ್ಮೊಳಗಡೆ ಇರುವಂತ ಶಕ್ತಿ ಅವರು. ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಗೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಸಾದ್ ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕರಾದಂತವರು. ಯಾರೇ ಅವರ ಪರಿಚಯಕ್ಕೆ ಬಂದಾಗ ಪ್ರತಿಯೊಬ್ಬರಲ್ಲೂ ಕೂಡ ಸ್ಫೂರ್ತಿಯನ್ನು ತುಂಬಿದಂತವರು. ಅವರ ಹೆಸರಿಕೆಯಲ್ಲೇ ಜೀವಂತಿಕೆ ಇದ್ದಂಥವರು. ಮೊನ್ನೆ ಶ್ರೀನಿವಾಸ್ ಪ್ರಸಾದ್ ಅವರು ಪ್ರತಿಯೊಬ್ಬರಲ್ಲೂ ಇದ್ದು ಅನ್ನೋದಕ್ಕೆ ಮೊನ್ನೆ ಡಾಕ್ಟರ್ ಸಿದ್ದಲಿಂಗಯ್ಯನವರು ಒಂದು ಮಾತಿನ ಹೇಳ್ತಾರೆ. ಅವರು ವಿ ಶ್ರೀನಿವಾಸ್ ಪ್ರಸಾದ್ ಅಲ್ಲ, WE ವಿ ಶ್ರೀನಿವಾಸ್ ಪ್ರಸಾದ್. ನಾವೆಲ್ಲರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಆಗ್ಬೇಕು, ಅವರ ಆಲೋಚನೆಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ನಮ್ಮಲ್ಲಿ ನಾನು ಹೇಳ್ತಾ. ಪ್ರಸಾದ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಆ ವ್ಯಕ್ತಿತ್ವ ಬಹಳ ಅಪರೂಪವಾದಂತಹ ಒಂದು ಫಾರ್ಮೇಶನ್ ಅದು ರೂಪುಗೊಂಡಂತದ್ದು. ಅವರಲ್ಲಿ ಇದ್ದಂತಹ ಶ್ರದ್ಧೆ, ಆ ಎದುಗಾರಿಕೆ, ಸ್ವಾಭಿಮಾನ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಇದ್ದಂತಹ ಆ ಮಾನವೀಯ ಅಂತಃಕರಣ, ಇನ್ನೊಬ್ಬರ ಕಷ್ಟವನ್ನು ತನ್ನದೇ ಕಷ್ಟ ಅಂತ ಭಾವಿಸುವಂತಹ ವ್ಯಕ್ತಿತ್ವ ಬಹಳ ಅಪರೂಪದ್ದು. ಹಾಗಾಗಿ ಜನಗಳ ಕಷ್ಟವನ್ನ ನಿವಾರಣೆ ಮಾಡ್ಲಿಕ್ಕೆ ಅಂತಾನೆ ತಮ್ಮ ಜೀವನವನ್ನ ಮುಡುಪಾಗಿ ಇಟ್ಟಿದ್ದಂಥವ್ರು. ಅಂಥ ಮಾನವೀಯ ಅಂತಃಕರಣವನ್ನ ಹೊಂದಿದ್ದಂತ ವ್ಯಕ್ತಿ ಶ್ರೀನಿವಾಸ್ ಪ್ರಸಾದ್ ಅವರು. ಎಲ್ಲ ಗುಣಗಳನ್ನ ಅಪರೂಪದ ವ್ಯಕ್ತಿತ್ವವನ್ನ ಆಗಿಸಿಕೊಂಡು ಜೀವಿಸಿದಂಥವ್ರು ಶ್ರೀನಿವಾಸ್ ಪ್ರಸಾದ್ ಅವರು. ನಮ್ಮೊಂದಿಗೆ ಸದಾ ಇರ್ತಾರೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಶ್ರೀನಿವಾಸ್ ಪ್ರಸಾದ್ ಅವರ ಜೀವನ ಹೇಗಿತ್ತು ಅಂತಂದ್ರೆ, ಅ ಗುಡ್ ಟೀಚರ್ ಟೀಚರ್ಸ್ ಬಟ್ ಎ ಗ್ರೇಟ್ ಟೀಚರ್ ಆಲ್ವೇಸ್ ಇನ್ಸ್ಪೈರ್ಸ್ ಅಂತ. ಅವರು ಯಾವಾಗ್ಲೂ ಪ್ರತಿಯೊಬ್ಬರನ್ನ ಇನ್ಸ್ಪೈರ್ ಮಾಡುವಂತ ಒಬ್ಬ ಟೀಚರ್ ಆಗಿದ್ರು. ಎಂದಕ್ಕೂ ಇರ್ತಾರೆ ನಮ್ಮ ಜೊತೆ, ನಮ್ಮನ್ನ ಮುನ್ನಡೆಸುವಂತಹ ಆ ಚೈತನ್ಯ ಇನ್ನೂ ಕೂಡ ನಮ್ಮ ಜೊತೆನೆ ಇರ್ತದೆ. ಅವರ ನೂರಾರು ಕೆಲಸಗಳು ಇನ್ನೂ ಬಾಕಿ ಇದಾವೆ, ಅದನ್ನ ನಾವೆಲ್ಲರೂ ಮಾಡ್ಲಿಕ್ಕೆ ಈಗ ಸಜ್ಜಾಗಬೇಕಾಗಿದೆ. ಅವರು ಬಹಳ ಪ್ರೀತಿಯಿಂದ ಕಟ್ಟಿದಂತ ಮೂರು ಸಂಸ್ಥೆಗಳು, ಸಮಾನತೆ, ಸ್ವಾಭಿಮಾನ, ಸ್ವಾವಲಂಬನೆ ಪ್ರತಿಷ್ಠಾನ, ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಟ್ರಸ್ಟ್ ಹಾಗೂ ಸಮಾನತೆ ಪ್ರಕಾಶನ. ಇವಕ್ಕೆ ತನ್ನದೇ ಆದಂತಹ ಗುರಿ ಮತ್ತು ಉದ್ದೇಶಗಳಿದ್ದಾವೆ, ಅದರ ಪದಾಧಿಕಾರಿಗಳಂತ ನಾವು ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗುತ್ತೇವೆ. ಜೊತೆಗೆ ಎಲ್ಲ ಅಭಿಮಾನಿಗಳ ಸಹಕಾರ ಅದಕ್ಕೆ ಅತ್ಯಗತ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮಗಳನ್ನ ನಾವು ರೂಪಿಸೋರಿದ್ದೇವೆ. ಈಗ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ಮಾಡೋಣ. ನಿಮಿಷ ಅಲ್ಲಿ ಯಾಕೆ ಅಲ್ಲಿ ಅಷ್ಟೊಂದು ಬಂದ ಏನಲ್ಲಿ ಸ್ವಲ್ಪ ಮಾತನಾಡಿ ಸರ್. ಯಾದವ್ ಅವರೇ, ಏನ್ ಸಮಸ್ಯೆ? ಏನಿಲ್ಲ. ಓಕೆ. ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಬಹಳ ಅಚ್ಚುಮೆಚ್ಚಿನ ಗೀತೆ ಡಾಕ್ಟರ್ ಸಿದ್ದಲಿಂಗಯ್ಯನವರ ನಾಡ ನಡುವಿನಿಂದ ಸೇರಿದ ನೋವಿನ ಕೂಗೆ ಅನ್ನುವಂತ ಅಂಬೇಡ್ಕರ್ ಅವರ ಕುರಿತಾದಂತಹ ಗೀತೆಯನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಚಾಲನಾ ಗೀತೆಯನ್ನಾಗಿ, ಸ್ಫೂರ್ತಿ ಗೀತೆಯನ್ನಾಗಿ ನಾವು ಹಾಡಬೇಕು ಅನ್ನುವಂಥದ್ದು ಅವರ ಆಸೆ ಆಗಿತ್ತು. ಒಂದು ಕಾರ್ಯಕ್ರಮದಲ್ಲೂ ತಪ್ಪು ಸೇರೋ ಹಾಗೆ ಆ ಕಾರ್ಯಕ್ರಮಗಳಲ್ಲಿ ಸ್ಫೂರ್ತಿ ಗೀತೆಯನ್ನು ಹಾಡಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲೂ ಕೂಡ ಡಾಕ್ಟರ್ ಸಿದ್ದಲಿಂಗಯ್ಯನವರ ಸ್ಫೂರ್ತಿ ಗೀತೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಮ್ಮ ರಾಮಚಂದ್ರ ಮತ್ತು ತಂಡದವರಿಂದ ಈಗ ಸ್ಫೂರ್ತಿ ಗೀತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.